ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರ ಸಮೇತ ನಿಮಗೆ ಈ ಒಂದು ವಿಡಿಯೋನಲ್ಲಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯನ್ನು ಎಷ್ಟನೇ ಭಾಗದಲ್ಲಿ ತಿಳಿಸಲಾಗಿದೆ ಆಯ್ಕೆಗಳು ಹತ್ತೊಂಬತ್ತನೇ ಭಾಗ ಹದಿನೆಂಟನೇ ಭಾಗ ಇಪ್ಪತ್ತನೇ ಭಾಗ ಹದಿನೇಳನೇ ಭಾಗ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಹದಿನೆಂಟನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಯನ್ನ ನಮ್ಮ ಒಂದು ಭಾರತ ಸಂವಿಧಾನದಲ್ಲಿ ತಿಳಿಸಲಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯಿದೆ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿತು ಆಯ್ಕೆಗಳು ಐವತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಅರವತ್ತನೇ ತಿದ್ದುಪಡಿ ಕಾಯ್ದೆ ಅರವತ್ತೊಂದನೇ ತಿದ್ದುಪಡಿ ಕಾಯ್ದೆ ಅರವತ್ತೆರಡನೇ ತಿದ್ದುಪಡಿ ಕಾಯ್ದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಅರವತ್ತೊಂದನೇ ತಿದ್ದುಪಡಿ ಎನ್ನುವಯ ಮತದಾನದ ವಯಸ್ಸನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಮೂರನೇ ಪ್ರಶ್ನೆ ಲೋಕಸಭಾ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಈ ಕೆಳಗಿನವರಲ್ಲಿ ಯಾರಿಗೆ ಸಲ್ಲಿಸುತ್ತಾರೆ ಆಯ್ಕೆಗಳು ಉಪ ಸ್ಪೀಕರ್ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಕಾನೂನು ಕೇಂದ್ರ ಕಾನೂನು ಸಚಿವರು ಆಯ್ಕೆಗಳಲ್ಲಿ ಲೋಕಸಭಾ ಸ್ಪೀಕರ್ ಅವರು ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ಅಥವಾ ಸಲ್ಲಿಸುತ್ತಾರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಉಪ ಸ್ಪೀಕರ್ ಅಥವಾ ಉಪ ಲೋಕಸಭಾ ಸ್ಪೀಕರ್ ಯಾರಿರ್ತಾರೆ ಅವರಿಗೆ ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ಹೊರಡಿಸಿದ ಸುಗ್ರೀವಾಜ್ಞೆಯ ಗರಿಷ್ಠ ಅವಧಿ ಎಷ್ಟು ಆಯ್ಕೆಗಳು ಆರು ತಿಂಗಳುಗಳು ಏಳು ತಿಂಗಳುಗಳು ಎಂಟು ತಿಂಗಳುಗಳು ಹತ್ತು ತಿಂಗಳುಗಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಆರು ತಿಂಗಳುಗಳು ಭಾರತದ ರಾಷ್ಟ್ರಪತಿಯವರು ಹೊರಡಿಸಿದ ಸುಗ್ರೀವಾಜ್ಞೆಯ ಗರಿಷ್ಠ ಅವಧಿ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಿಂದ ಎಷ್ಟು ರಾಜ್ಯಸಭಾ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗುವುದು ಆಯ್ಕೆಗಳು ಇಪ್ಪತ್ತು ಹತ್ತು ಹನ್ನೆರಡು ಹದಿನೈದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಹನ್ನೆರಡು ಸದಸ್ಯರನ್ನ ಭಾರತದ ರಾಷ್ಟ್ರಪತಿಯಿಂದ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗುವುದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಪೌರತ್ವವನ್ನು ನೀಡುವ ಅಧಿಕಾರವು ಈ ಕೆಳಗಿನ ಯಾರಿಗಿದೆ ಆಯ್ಕೆಗಳು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ರಾಜ್ಯ ಸರ್ಕಾರ ಗೃಹ ವ್ಯವಹಾರಗಳ ಸಚಿವಾಲಯ ಭಾರತ ದೇಶದಲ್ಲಿ ಪೌರತ್ವವನ್ನು ನೀಡುವಂತಹ ಅಧಿಕಾರ ಈ ಕೆಳಗಿನ ಯಾರಿಗಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಗೃಹ ವ್ಯವಹಾರಗಳ ಸಚಿವಾಲಯಕ್ಕೆ ಈ ಒಂದು ಅಧಿಕಾರವನ್ನ ನೀಡಲಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವರುಗಳಲ್ಲಿ ಯಾರು ಸಂವಿಧಾನ ಸಭೆಯ ಒಕ್ಕೂಟದ ಅಧಿಕಾರ ಸಮಿತಿಯ ಮುಖ್ಯಸ್ಥರಾಗಿದ್ದರು ಆಯ್ಕೆಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎಚ್ ಸಿ ಮುಖರ್ಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಈ ಕೆಳಗಿನವರುಗಳಲ್ಲಿ ಯಾರು ಸಂವಿಧಾನ ಸಭೆಯ ಒಕ್ಕೂಟದ ಅಧಿಕಾರ ಸಮಿತಿಯ ಮುಖ್ಯಸ್ಥರಾಗಿದ್ದರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಜವಾಹರ್ಲಾಲ್ ನೆಹರೂರವರು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದನ್ನು ಸೂಪರ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ ಆಯ್ಕೆಗಳು ರಾಜಕೀಯ ವ್ಯವಹಾರಗಳ ಸಮಿತಿ ಆರ್ಥಿಕ ವ್ಯವಹಾರಗಳ ಸಮಿತಿ ನೇಮಕಾತಿ ಸಮಿತಿ ಸಂಸದೀಯ ವ್ಯವಹಾರಗಳ ಸಮಿತಿ ಈ ಕೆಳಗಿನ ಯಾವ ಒಂದು ಸಮಿತಿಯನ್ನ ಸೂಪರ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ರಾಜಕೀಯ ವ್ಯವಹಾರಗಳ ಸಮಿತಿಯನ್ನ ಸೂಪರ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಏಳನೇ ವೇಳಾಪಟ್ಟಿಯ ಪ್ರಕಾರ ಕೃಷಿ ಯಾವ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ ಆಯ್ಕೆಗಳು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಮೇಲಿನ ಯಾವುದೂ ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ರಾಜ್ಯಪಟ್ಟಿ ಮುಂದಿನ ಪ್ರಶ್ನೆ ಯಾವ ವಲಯದಲ್ಲಿ ಸರ್ಕಾರವು ಹೆಚ್ಚಿನ ಆಸ್ತಿಗಳನ್ನು ಹೊಂದಿದೆ ಮತ್ತು ಎಲ್ಲ ಸೇವೆಗಳನ್ನು ಒದಗಿಸುತ್ತದೆ ಆಯ್ಕೆಗಳು ಸಾರ್ವಜನಿಕ ವಲಯ ಪ್ರಾಥಮಿಕ ವಲಯ ಸಂಘಟಿತ ವಲಯ ಖಾಸಗಿ ವಲಯ ಯಾವ ವಲಯದಲ್ಲಿ ಸರ್ಕಾರವು ಹೆಚ್ಚಿನ ಆಸ್ತಿಗಳನ್ನು ಹೊಂದಿದೆ ಮತ್ತು ಎಲ್ಲಾ ಸೇವೆಗಳನ್ನು ಒದಗಿಸುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಸಾರ್ವಜನಿಕ ವಲಯ ಮುಂದಿನ ಪ್ರಶ್ನೆ ಪಕ್ಷಾಂತರ ವಿರೋಧಿ ಕಾಯ್ದೆಯ ಪ್ರಕಾರ ನಿರ್ದೇಶನದಿಂದಾಗಿ ಲೋಕಸಭೆಯ ಸದಸ್ಯರು ಅನರ್ಹತೆಗೆ ಒಳಗಾಗಿದ್ದಾರೆ ಎಂದು ನಿರ್ಧರಿಸುವ ಅಂತಿಮ ಅಧಿಕಾರ ಯಾರಿಗಿದೆ ಆಯ್ಕೆಗಳು ರಾಷ್ಟ್ರಪತಿ ಲೋಕಸಭಾ ಸ್ಪೀಕರ್ ಚುನಾವಣಾ ಆಯೋಗ ಹೈಕೋರ್ಟ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಲೋಕಸಭಾ ಸ್ಪೀಕರ್ಗೆ ಅಂತಿಮ ಅಧಿಕಾರದ ಒಂದು ಅವಧಿ ಅಧಿಕಾರವಿರುತ್ತದೆ ಮುಂದಿನ ಪ್ರಶ್ನೆ ಪ್ರಸ್ತುತ ರಾಜ್ಯಸಭೆಯು ಎಷ್ಟು ಸದಸ್ಯರನ್ನು ಒಳಗೊಂಡಿದೆ ಆಯ್ಕೆಗಳು ಇನ್ನೂರ ಐವತ್ತು ಇನ್ನೂರ ನಲವತ್ತೈದು ಇನ್ನೂರ ಮೂವತ್ತೆಂಟು ಇನ್ನೂರ ನಲವತ್ತು ಪ್ರಸ್ತುತವಾಗಿ ರಾಜ್ಯಸಭೆಯು ಎಷ್ಟು ಸದಸ್ಯರನ್ನ ಒಳಗೊಂಡಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಇನ್ನೂರ ನಲವತ್ತೈದು ಮುಂದಿನ ಪ್ರಶ್ನೆ ಯಾವ ಆರ್ಟಿಕಲ್ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಲು ಪ್ರಯತ್ನಿಸುತ್ತದೆ ಆಯ್ಕೆಗಳು ಆರ್ಟಿಕಲ್ ಫೋರ್ ಆರ್ಟಿಕಲ್ ಫಾರ್ಟಿ ನೈನ್ ಆರ್ಟಿಕಲ್ ತರ್ಟಿ ನೈನ್ ಆರ್ಟಿಕಲ್ ಫಿಫ್ಟಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಆರ್ಟಿಕಲ್ ಫಿಫ್ಟಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಂಡಿಸಲಾಯಿತು ಆಯ್ಕೆಗಳು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಂಡಿಸಲಾಯಿತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಮೂರರಲ್ಲಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವನ್ನು ಭಾರತೀಯ ಸಂವಿಧಾನದ ಆರನೇ ವೇಳಾಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಆಯ್ಕೆಗಳು ಮೇಘಾಲಯ ತ್ರಿಪುರ ಮಿಜೋರಾಂ ಮಣಿಪುರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಮಣಿಪುರ ಮುಂದಿನ ಪ್ರಶ್ನೆ ಅಂತಾರಾಜ್ಯ ಪರಿಷತ್ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು ಅಂತಾರಾಜ್ಯ ಪರಿಷತ್ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು ಆಯ್ಕೆಗಳು ಇನ್ನೂರ ಅರವತ್ತೊಂದು ಇನ್ನೂರ ಅರವತ್ತೆರಡು ಇನ್ನೂರ ಅರವತ್ಮೂರು ಇನ್ನೂರ ಅರವತ್ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಇನ್ನೂರ ಅರವತ್ತೆರಡು ಮುಂದಿನ ಪ್ರಶ್ನೆ ಪೋರ್ಟ್ ಬ್ಲೇರ್ ಸಂಚಾರಿ ಪೀಠ ಯಾವ ಹೈಕೋರ್ಟ್ ವ್ಯಾಪ್ತಿಗೆ ಬ ಒಳಪಡುತ್ತದೆ ಪೋರ್ಟ್ ಬ್ಲೇರ್ ಸಂಚಾರಿ ಪೀಠ ಯಾವ ಒಂದು ಹೈಕೋರ್ಟ್ ವ್ಯಾಪ್ತಿಗೆ ಒಳಪಡುತ್ತದೆ ಆಯ್ಕೆಗಳು ಕಟಕ್ ಕೋಲ್ಕತ್ತಾ ಹೈದರಾಬಾದ್ ಮದ್ರಾಸ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಕೊಲ್ಕೊತ್ತಾಗೆ ಪೋರ್ಟ್ ಬ್ಲೇರ್ ಸಂಚಾರಿ ಪೀಠವು ಹೈಕೋರ್ಟ್ಗೆ ವ್ಯಾಪ್ತಿಗೆ ಒಳಪಡುತ್ತದೆ ಮುಂದಿನ ಪ್ರಶ್ನೆ ಸಂವಿಧಾನ ಕರಡು ಸಿದ್ಧಪಡಿಸಲು ಕರಡು ರಚನಾ ಸಮಿತಿ ತೆಗೆದುಕೊಂಡ ಅವಧಿ ಎಷ್ಟು ಒಂದು ಸಂವಿಧಾನ ನಮ್ಮ ಭಾರತ ಸಂವಿಧಾನವನ್ನ ರಚಿಸಲು ಎಷ್ಟು ಕಾಲಾವಕಾಶವನ್ನ ಪಡೆಯಲಾಗಿತ್ತು ಅಂತ ಕೇಳ್ತಾ ಇರೋದು ಆಯ್ಕೆಗಳು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಎರಡು ವರ್ಷ ಐದು ತಿಂಗಳು ಹದಿನೆಂಟು ದಿನಗಳು ಎರಡು ವರ್ಷ ಒಂಬತ್ತು ತಿಂಗಳು ಹದಿನೆಂಟು ದಿನಗಳು ಎರಡು ವರ್ಷ ಹತ್ತು ತಿಂಗಳು ಹದಿನೆಂಟು ದಿನಗಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಒಂದು ಕಾಲಾವಧಿಯಲ್ಲಿ ನಮ್ಮ ಭಾರತ ಒಂದು ಸಂವಿಧಾನವನ್ನು ಕರಡು ಸಿದ್ಧಪಡಿಸಲು ತೆಗೆದುಕೊಂಡ ಅವಧಿ ಮುಂದಿನ ಪ್ರಶ್ನೆ ಭಾರತ ಮೂಲ ಸಂವಿಧಾನದಲ್ಲಿ ಹದಿನಾಲ್ಕು ಭಾಷೆಗಳಿದ್ದು ಇಪ್ಪತ್ತೊಂದನೆಯ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾದ ಭಾಷೆ ಯಾವುದು ಆಯ್ಕೆಗಳು ಕೊಂಕಣಿ ಸಂತಾಲಿ ಸಿಂಧಿ ಡೋಗ್ರಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಭಾರತ ಮೂಲ ಸಂವಿಧಾನದಲ್ಲಿ ಹದಿನಾಲ್ಕು ಭಾಷೆಗಳಿದ್ದವು ಇಪ್ಪತ್ತೊಂದನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾದ ಭಾಷೆ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸಿಂಧಿ ಭಾಷೆ ಮುಂದಿನ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ ಸಂವಿಧಾನದ ತಿದ್ದುಪಡಿ ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ ಸಂವಿಧಾನದ ತಿದ್ದುಪಡಿ ಯಾವುದು ಆಯ್ಕೆಗಳು ನಲವತ್ತೆರಡನೇ ತಿದ್ದುಪಡಿ ನಲವತ್ನಾಲ್ಕು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ನಲವತ್ತೆರಡನೇ ತಿದ್ದುಪಡಿ ಅನ್ವಯ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಹೆಚ್ಚಿನ ಒಂದು ಪ್ರಾ ಪ್ರಾಶಸ್ತ್ಯವನ್ನು ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನದಾಗಿ ನೀಡಲಾಗಿದೆ ನಲವತ್ತೆರಡನೇ ತಿದ್ದುಪಡಿ ಅನ್ವಯ ಮುಂದಿನ ಪ್ರಶ್ನೆ ಯಾವ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಆರಂಭವಾಯಿತು ಆಯ್ಕೆಗಳು ಅಶೋಕ್ ಮೆಹ್ತಾ ಸಮಿತಿ ಜೆ ಬಿ ಕೃಪಲಾನಿ ಬಲವಂತರಾಯ್ ಮೆಹ್ತಾ ವಿ ಕೆ ಆರ್ ವಿ ರಾವ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಬಲವಂತರಾಯ್ ಮೆಹ್ತಾ ಇವರ ಒಂದು ಸಮಿತಿ ಅನ್ವಯ ನಮ್ಮ ಒಂದು ಭಾರತದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ಯ ಒಂದು ವ್ಯವಸ್ಥೆಯನ್ನ ಆರಂಭಿಸಲಾಯಿತು ಮುಂದಿನ ಪ್ರಶ್ನೆ ವಿಧಾನ ಪರಿಷತ್ತನ್ನು ಹೊಂದಿರದ ರಾಜ್ಯಗಳು ಯಾವುವು ಆಯ್ಕೆಗಳು ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಬಿಹಾರ ಮತ್ತು ಉತ್ತರ ಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣ ವಿಧಾನ ಪರಿಷತ್ತನ್ನು ಹೊಂದಿರದ ರಾಜ್ಯಗಳು ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ ರಾಜ್ಯಗಳು ವಿಧಾನ ಪರಿಷತ್ತನ್ನ ಹೊಂದಿರುವುದಿಲ್ಲ ಮುಂದಿನ ಪ್ರಶ್ನೆ ಲೋಕಸಭೆಯಲ್ಲಿ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಅವಶ್ಯವಿರುವ ಸದಸ್ಯರ ಸಂಖ್ಯೆ ಎಷ್ಟು ಆಯ್ಕೆಗಳು ಹತ್ತು ಸದಸ್ಯರು ಇಪ್ಪತ್ತೈದು ಸದಸ್ಯರು ಐವತ್ತು ಸದಸ್ಯರು ನೂರು ಸದಸ್ಯರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿಐವತ್ತು ಸದಸ್ಯರು ಮುಂದಿನ ಪ್ರಶ್ನೆ ಪ್ರಸ್ತುತ ಲೋಕಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ಮಾಡಲಾಗಿದೆ ಆಯ್ಕೆಗಳು ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಎರಡು ಸಾವಿರದ ಒಂದರ ಜನಗಣತಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಜನಗಣತಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಪ್ರಕಾರ ಪ್ರಸ್ತುತ ಲೋಕಸಭೆಯಲ್ಲಿ ರಾಜ್ಯಗಳ ಪ್ರತಿನಿಧಿಯನ್ನ ಪ್ರಾತಿನಿಧ್ಯವನ್ನ ಈ ಒಂದು ಆಧಾರದ ಮೇಲೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಪ್ರಕಾರ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಆಯ್ಕೆಗಳು ಸಮಾನತೆಯ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಕೆಲಸ ಮಾಡುವ ಹಕ್ಕು ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಕೆಲಸ ಮಾಡುವ ಹಕ್ಕು ನೋಡಿದ್ರಲ್ವಾ ಸ್ನೇಹಿತರೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರ ಸಮೇತ ನಿಮಗೆ ನೀಡ್ತಾ ಹೋಗಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್